ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅತ್ತಿಗೆ, ಬೆಳಗ್ಗೆಯಿಂದ ಒಂದೇ ಒಂದು ಹನಿ ನೀರು ಕೂಡ ಕುಡ್ದಿಲ್ಲ ನೀವು. ಮೊದ್ಲೇ ನಿಮ್ಮ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಏನಾದರೂ ಊಟ ಮಾಡ್ಬನ್ನಿ. ನನಗೆ ಬೇಡ ಶಕುಂತಲ. ಯಾಕತ್ಗೆ ಹೀಗೆ ಹಠ ಮಾಡ್ತಾ ಇದ್ದೀರಾ? ನಡೀರಿ, ಸ್ವಲ್ಪ ಸ್ವಲ್ಪ ಊಟ ಮಾಡಿ. ನನಗೆ ಬೇಡ ಅಂತ ಹೇಳಿದ್ನಲ್ಲ ಶಕುಂತಲ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಸುಮ್ಮನೆ ಬಲವಂತ ಮಾಡಬೇಡ. ಈ ಮನೇಲಿ ನನಗೆ ಯಾರೂ ಇಲ್ಲ, ನಾನು ಒಂಟಿ. ನನಗಿದೆಲ್ಲ ನೋಡಕ್ಕಾಗ್ತಿಲ್ಲ, ನಾನು ಈಗಲೇ ಆ ಭಯಣ್ಣಂಗೆ ಫೋನ್ ಮಾಡ್ತೀನಿ. ಏಯ್, ಬುದ್ಧಿ ಇಲ್ವಾ ನಿನಗೆ? ಅಣ್ಣ ಕಾಶಿಗೆ ಹೋಗಿದ್ದಾನೆ ಅಂತ ಫೋನ್ ಮಾಡಿದ್ದೆ ತಾನೆ, ಯಾಕೆ ತೊಂದರೆ ಕೊಡ್ತಿದ್ಯಾ? ಅಲ್ಲ ಕಣೋ, ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ನೋಡು, ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ. ಅಖಿಲ ಅಕ್ಕಂಗೆ ಹೇಳೋಣ ಅಂದ್ರೆ ಅಖಿಲ ಅಕ್ಕನ ಫೋನ್ ನಂಬರೇ ಇಲ್ವಲ್ಲ ನನ್ನ ಹತ್ರ. ಪಾಪ ಅತ್ತೆ, ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ, ಬೇಜಾರಾಗಲ್ವಾ ನಿನ್ಗೆ? ನೋಡಿ, ನೀವ್ ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ನನ್ ಹಣೆ ಬರ, ನಾನು ಅನ್ಭವಿಸ್ಕೋತೀನಿ. ನೀವೆಲ್ಲರೂ ಇಲ್ಲಿಂದ ಹೋಗಿ. ಅತ್ತಿಗೆ, ಏನಾಯ್ತು ಶಕುಂತಲ? ನೋಡಮ್ಮ, ಎಷ್ಟು ಹೇಳಿದ್ರು ಅತ್ತಿಗೆ ಒಂಚೂರು ಊಟನೇ ಮಾಡ್ತಿಲ್ಲ. ಬೇಡದೇ ಇರೋದಲ್ಲ, ಅವಳು ಮುಂದೆ ಬಂದು ಮಾತಾಡಿ ತಲೆ ಕೆಡಿಸೋದು ನೀನೆ. ಆಮೇಲೆ ಬಂದೆ, ಅವ್ರನ್ನೆಲ್ಲ ಯಾಕೆ ಬೈತಾ ಇದ್ದೀರಾ? ನನ್ ಕಷ್ಟಕ್ಕೆ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡು ಕೌಸಲ್ಯ, ಉಪವಾಸ ವ್ರತ ಅಂತ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ನೀನ್ ಬೇರೆಯವ್ರ ತರ ಅಲ್ಲ. ನಿನ್ನ ಆರೋಗ್ಯ ಸರಿ ಇಲ್ಲಮ್ಮ, ನನ್ ಮಾತು ಕೇಳು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಆಗ್ಲಿ ಬಿಡಿ, ಅವಾಗ್ಲಾದ್ರೂ ಹೋಗಿರೋರು ವಾಪಸ್ ಬರ್ತಾರೇನೋ. ಕೌಸಲ್ಯ, ನೀನ್ ಈ ರೀತಿ ಇರ್ಬೇಡ, ನನ್ನಿಂದ ನೋಡಕ್ ಆಗ್ತಿಲ್ಲಮ್ಮ. ಎಲ್ರೂ ಬೇಗ ರೆಡಿಯಾಗಿ ನಾವ್ ದೇವಗಿರಿಗೆ ಹೋಗೋಣ. ಅಲ್ಲಮ್ಮ, ಅತ್ತಿಗೆ ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ? ಬೇಗ ರೆಡಿಯಾಗಿ ಕೌಸಲ್ಯ, ನೀನು ಬೇಗ ರೆಡಿಯಾಗಮ್ಮ. ಗುರುಗಳ ಹತ್ರ ಮಾತಾಡಿದ್ರೆ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗತ್ತೋ ಏನೋ, ಒಂದ್ಸಲ ಹೋಗ್ಬರೋದು ಒಳ್ಳೇದು ಅನ್ಸತ್ತೆ. ರೀ, ಯಾಕ್ರಿ ಈ ತರ ಕೆಲಸ ಮಾಡ್ಕೊಂಡ್ರಿ? ಏನ್ ವತ್ಸಲ, ನೀನು ಗೊತ್ತಿದ್ದು ಗೊತ್ತಿದ್ದು ಕೇಳ್ತಾ ಇದೀಯಲ್ಲ. ಆ ಮಗುವಿನ ಮನಸ್ಸು ತುಂಬಾ ಸೂಕ್ಷ್ಮ, ಅಂತ ಮನಸ್ಸಿನಲ್ಲಿ ಆಸೆಗಳನ್ನ ಬೆಳೆಯೋದಕ್ಕೆ ಬಿಡಬಾರ್ದು. ತುಂಬಾ ನೊಂದ್ಕೊಂಡು ಹೋದ್ಲು ರೀ, ಪಾಪ ಅವಳಿಗೆಷ್ಟು ಆಘಾತ ಆಗಿದೆಯೋ ಏನೋ. ಅದೇ ಬೇಜಾರಿ ತಾನೆ, ನಾನು ಹೀಗೆ ಮಾಡ್ಕೊಂಡಿದ್ದು. ವತ್ಸಲ, ನಾನೇನ್ ಬೇಕಾದ್ರೂ ತಡ್ಕೋತೀನಿ, ಆದ್ರೆ ನನ್ನ ಮಕ್ಕಳ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋ ವಿಷಯ ಗೊತ್ತಾದ್ರೆ ನಾನು ತಡ್ಕೊಳ್ಳಲ್ಲ. ಅಪ್ಪ ಅಮ್ಮ, ತಂಗಿ ಎಲ್ಲ ಕಡೆನೂ ನೋಡಿದೆ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಎಲ್ಲಿ ಹೋದ್ಲಮ್ಮ ಅವಳು? ನಡಿ ನೋಡ್ಕೊಂಡ್ ಬರೋಣ. ಅಂಕಲ್ ಒಂದ್ ನಿಮಿಷ, ಇಷ್ಟೆಲ್ಲ ಗಾಯ ಮಾಡ್ಕೊಂಡಿದ್ದೀರಾ, ನೀವು ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಹುಡ್ಕೊಂಡು ಬರ್ತೀನಿ. ಅಲ್ಲಪ್ಪ, ದೇಹಕ್ಕಾಗಿರೋ ಗಾಯಕ್ಕಿಂತ ಮನಸ್ಸಿಗಾಗಿರೋ ಗಾಯನೇ ದೊಡ್ಡದಾಗಿದೆ. ನನ್ನ ಮಗಳಿಗೆ ನಾನು ತುಂಬಾ ನೋವು ಕೊಟ್ಬಿಟ್ಟಿದ್ದೀನಿ, ಮೊದಲು ನಾನು ಅವಳನ್ನ ಕರ್ಕೊಂಡು ಬಂದು ಸಮಾಧಾನ ಮಾಡಬೇಕು, ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಅಂಕಲ್, ನಾನು ಹುಡ್ಕೊಂಡು ಬರ್ತೀನಿ ಅಂತ ಹೇಳದ್ನಲ್ಲ, ನೀವಿಲ್ಲೇ ಇರಿ. ರೀ, ನಾವು ಹೋಗಿ ಹುಡ್ಕೊಂಬರೋಣ. ಸರಿ ನಡಿ. ನನ್ನ ಸೊಸೆ ಮನಸ್ಸನ್ನ ಗಟ್ಟಿ ಮಾಡು ಭಗವಂತ. ಅಪ್ಪ ದೇವರೇ, ನನ್ನ ಮಕ್ಕಳು ಆದಷ್ಟು ಬೇಗ ಮನೆಗೆ ಬರೋ ಹಾಗೆ ಮಾಡು.
ಅಪ್ಪ ದೇವ್ರೆ, ಅದ್ ಏನ್ ಮಾಡ್ತೀಯೋ ಏನೋ ಗೊತ್ತಿಲ್ಲ, ಇಮ್ಮಿಡಿಯೇಟ್ ಆಗಿ ನನಗೊಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡ್ಬಿಡು. ಒಂದಲ್ಲ ಎರಡಲ್ಲ, ಅದರಲ್ಲಿ 5% ತಗೊಂಡ್ ಬಂದು ನಿನ್ ಹುಂಡಿಗೆ ಹಾಕ್ಬಿಡ್ತೀನಿ. ಪ್ಲೀಸಪ್ಪ, ಪ್ಲೀಸಪ್ಪ ದೇವ್ರೆ. ಅಮ್ಮಮ್ಮ, ಅತ್ತೆ ಮೈಂಡ್ನ ಡೈವರ್ಟ್ ಮಾಡೋಕೆ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಗೊತ್ತು. ಬಟ್ ನೀವೆಷ್ಟೇ ಡೈವರ್ಟ್ ಮಾಡಿದ್ರು ಅಖಿಲ ಅಕ್ಕನ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋವರೆಗೂ ಬಿಡಲ್ಲ ನಾನು. ಹೇಳೋ, ಅಖಿಲ ಸಿಕ್ಕಲ್ಲ? ಅಬ್ಬಾಯಿ ಕಾಶಿಗೆ ಹೋಗಿದ್ದಾನೆ, ಹಬ್ಬ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತಾನೆ. ಬಂದ್ರೆ ಅಕ್ಕ ಎಲ್ಲಿ ಅಂತ ಕೇಳ್ತಾನೆ. ಅವಳು ಕಾಣೆಯಾಗಿರೋ ವಿಷಯ ಗೊತ್ತಾದ್ರೆ ಅವನು ಸುಮ್ಮನಿರಲ್ಲ, ಸ್ವಲ್ಪ ಸೀರಿಯಸ್ ಆಗಿ ಹುಡುಕ್ರು. ಪಾಪ ಅತ್ತೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ವ್ಯವಸ್ಥೆ ಮಾಡ್ತೀನಿ, ಆದರೆ ಅಖಿಲ ಮಾತ್ರ ಸಿಗಲೇಬೇಕು. ಸರಿ ಹುಡುಕಿ. ಅಂದ್ರೆ ಅಪ್ಪನ್ಗೂ ಎಲ್ಲ ವಿಷಯ ಗೊತ್ತಾ? ಇವ್ರನ್ನ ಮನೆಯೊಳಗೆ ಸೇರಿಸ್ಕೊಳಕ್ಕೆ ಎಫರ್ಟ್ ಹಾಕಿದ್ದೆಲ್ಲ ಅಮ್ಮ, ಆದ್ರೆ ಇವರು ಸಪೋರ್ಟ್ ಮಾಡ್ತಿರೋದೆಲ್ಲ ಅಮ್ಮಮ್ಮನ್ಗೆ. ಇಷ್ಟು ದಿನದಿಂದ ಅಖಿಲ ಅಕ್ಕ ಇಲ್ಲಿ ಹೋಗಿದ್ದಾಳೆ ಅಲ್ಲಿ ಹೋಗಿದ್ದಾಳೆ ಅಂತ ಸುಳ್ಳು ಹೇಳ್ತಿದ್ರು. ಈಗ ಈ ವಿಷಯ ಅಭಯ ನಂಗೆ ಹೇಳ್ತೀನಿ ನೋಡಿ. ಗಂಗೆ, 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 ಗಂಗೆ ಅವರೇ, ಗಂಗೆ ಬಿಡಿ ನನ್ನ. ಹುಚ್ಚುಚ್ಚಾಗಿ ಆಡ್ಬೇಡಿ, ಅಲ್ಲೆಲ್ಲರೂ ಕಾಯ್ತಿದ್ದಾರೆ, ಬನ್ನಿ. ನಾನು ಎಲ್ಲಿಗೂ ಬರಲ್ಲ, ನಂಗೆ ಯಾರು ಬೇಡ, ಬಿಡಿ ನನ್ನ, ನಂಗೆ ಏನು ಬೇಡ. ಬನ್ನಿ, ಸುಮ್ನೆ ಬನ್ನಿ. ಅಭಯ್ ಅವರೇ ಬಿಡಿ ನನ್ನ ಕೈನ, ನಂಗೆ ಯಾರು ಬೇಡ, ಬಿಡಿ. ಬನ್ರಿ, ಸುಮ್ನೆ ಬನ್ರಿ. ಬಿಡಿ. ಯಾಕ್ರಿ, ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಾ? ಅದೇನು?